ನಾನು ಯಾರ ಬಗ್ಗೆನೂ ಕೂಡ ನಾನು ಅನುಮಾನವನ್ನು ಪಡೋದಿಲ್ಲ ನಾನು ಯಾರ ಕಾಲ ಬೇಕಾದರೂ ಹಿಡಿತೀನಿ ಮೈಸೂರಿನ ಅಭಿವೃದ್ಧಿಗೋಸ್ಕರವಾಗಿ ಇಲ್ಲಿ ನಾನೇನು ಬಂದು ಏನು ನನ್ನ ಈಗೋನ ತೋರ್ಸಕ್ಕೆ ನಾನು ಬಂದಿರುವಂಥದ್ದಲ್ಲ ನನಗೆ ಕೆಲಸ ಆಗಬೇಕು ಅಂತಂದರೆ ಯಾರ ಹತ್ರನೂ ಹೋಗಿ ಯಾರ ಕಾಲನ್ನು ಕೂಡ ಹಿಡಿತೀನಿ ನಾನು ಮೈಸೂರಿಗೆ ಒಳ್ಳೆಯದಾಗಬೇಕು ಕೊಡಗಿಗೆ ಒಳ್ಳೆಯದಾಗಬೇಕು ನಾನು ಜನರ ಸೇವಕ ಅಷ್ಟೇ ಜನ ಅವರ ಪರವಾಗಿ ಸರ್ಕಾರದಿಂದ ಬೇಡಿಯಾರು ತಗೊಂಬ ಕೈಕಾಲು ಹಿಡಿದಾರು ತಗೊಂಬ ಅಧಿಕಾರವನ್ನು ಚಲಾಯಿಸ್ಯಾರು ತಗೊಂಬ ಒಟ್ಟಿಗೆ ಕೆಲಸವನ್ನು ತಗೊಂಬ ಅಭಿವೃದ್ಧಿ ಕಾರ್ಯ ತಗೊಂಬ ಅಂತ ನನ್ನನ್ನು ಗೆಲ್ಲಿಸಿದ್ದಾರೆ ಹಾಗಾಗಿ ನಾನೊಬ್ಬ ಸೇವಕನಾಗಿ ಜನರ ಪರವಾಗಿ ನಾನು ಕೈಕಾಲು ಬೇಕಾದ್ರೆ ಹಿಡಿತೀನಿ ಅಂಗಲಾಚುತ್ತೀನಿ ಅಥವಾ ದಬಾಯಿಸು ಕೇಳ್ತೀನಿ ಹೋರಾಟನೂ ಮಾಡ್ತೀನಿ ಒಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಾಗಬೇಕು ಸಿದ್ದರಾಮಯ್ಯನವರು ಕೂಡ ಮೈಸೂರಿನ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ನಾನು ಖಂಡಿತ ಭಾವಿಸಿದ್ದೀನಿ ಅವರು ಇದಕ್ಕೆ ಸಹಕಾರವನ್ನು ಕೊಡ್ತೀರ ಅಂತ ಹೇಳಿಬಿಟ್ಟು ನನಗೆ ವಿಶ್ವಾಸ ಇದೆ ನಾನು ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ಸಿದ್ದರಾಮಯ್ಯನವರಲ್ಲಿ ಇಬ್ಬರಲ್ಲೂ ಕೂಡ ಕೇಳ್ಕೊಳ್ತೀನಿ ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ ಸರ್ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ರಾಜಕಾರಣ ನಡೀಲಿ ಆದರೆ ಅಲ್ಲಿವರೆಗೂ ಈಗೇನು 10 ತಿಂಗಳಿದೆಯಲ್ಲ ಅಲ್ಲಿವರೆಗೂ ಅಭಿವೃದ್ಧಿ ರಾಜಕಾರಣ ಅಷ್ಟೇ ಮಾಡೋಣ ಅಂತ ನಾನು ಕೇಳ್ಕೊಳ್ತೀನಿ ಅಲ್ಲ ನಿಮ್ಮ ಈ ಯೋಜನೆಗಳ ಸ್ಪೀಡ್ ಕಡಿಮೆ ಆಗುತ್ತೆ ಅಥವಾ ಸ್ಪೀಡ್ ಅದೇ ಮೇಂಟೈನ್ ಆಗುತ್ತೆ ಸಹಕಾರ ಕೊಟ್ಟರೆ ಅಭಿವೃದ್ಧಿ ವೇಗವಾಗಿ ನಡೆಯುತ್ತೆ ಸಹಕಾರ ಕೊಡಲಿಲ್ಲ ಅಂದರೆ ನನ್ನ ಹೋರಾಟ ಮುಂದುವರಿಯುತ್ತೆ ಅಷ್ಟೇ ನಾನಾದರೆ ಕೆಲಸ ಅಂತ ಕೈಬಿಡೋನಲ್ಲ ಮೈಸೂರಲ್ಲಿ ನನಗೆ ನನ್ನ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ ಮೈಸೂರಿಗೆ ಅತಿ ಹೆಚ್ಚು ಯೋಜನೆಗಳನ್ನು ನಾನು ತಗೊಂಬಂದಿದ್ದೀನಿ ಒಂದೊಂದು ಯೋಜನೆಗಳನ್ನು ಹೆಸರಿಸಬಲ್ಲೆ ಒಂದೊಂದು ಊರಿಗೂ ಕೂಡ ಕುಡಿಯೋ ನೀರನ್ನು ಕೊಡ್ತಾ ಇದ್ದೀನಿ ಮೈಸೂರಿನಲ್ಲೇ ಕಸ ತೆಗೆಸುವಾಗ್ಲೂ ಕೂಡ 58 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಪ್ರೂವಲ್ ತೊಗೊಂಡು ಟೆಂಡ್ರಿಂಗ್ ಅಷ್ಟೇ ಬಾಕಿ ಇರೋಂಥದ್ದು ಎಲ್ಲ ಕೆಲಸವನ್ನು ಮಾಡಿದ್ದೀನಿ ನನಗೆ ಆಸೆ ಇರೋಂಥದ್ದನ್ನು ಗ್ಯಾಸ್ ಪೈಪ್ ಲೈನಿಗೆ ಒಂದು ಸ್ವಲ್ಪ ಸಹಕಾರ ಬೇಕು ಅದು ರಾಜ್ಯ ಸರ್ಕಾರದ ಹಂತದಲ್ಲಿ ಅವರು ಅಪ್ರೂವಲ್ ಆಗಬೇಕು ಇದಕ್ಕೆಲ್ಲ ರಾಜ್ಯ ಸರ್ಕಾರದ ಏನಿಲ್ಲ ನಾಮಕೆ ವ್ಯವಸ್ಥೆಗೆ ಅವರು ಎಲ್ಲಿ ಬೇರೆ ಕಡೆ ರಾಜಸ್ಥಾನದಲ್ಲಿ ಏನು ಮಾಡಿದ್ದಾರೆ ಗುಜರಾತಲ್ಲಿ ಏನು ಮಾಡಿದ್ದಾರೆ ಕೇರಳದಲ್ಲಿ ಏನು ಮಾಡಿದ್ರು ತಮಿಳ್ನಾಡಲ್ಲಿ ಮಾಡಿದ್ರು ಅದಕ್ಕನುಗುಣವಾಗಿ ಅಪ್ರೂವಲ್ ಕೊಟ್ಬಿಟ್ರೆ ಮುಗಿದೋಯ್ತು ಎಲ್ಲರಿಗೂ ಜನಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ನಾನು ಖಂಡಿತ ಮಾಡ್ತೀನಿ ನಾನು ಅವರು ರಾಜ್ಯದ ಮುಖ್ಯಮಂತ್ರಿ ನಾನೊಬ್ಬ ಸಂಸದ ಅಷ್ಟೇ ರಾಜ್ಯದ ಜನರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಕ್ಕಿದೆ ಅವರಿಗೆ ಅಭಿನಂದನೆಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರಿಗೂ ಅಭಿನಂದನೆಗಳು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅವರಿಗೂ ಅಭಿನಂದನೆಗಳು ಆದಷ್ಟು ಬೇಗ ಮಂತ್ರಿಮಂಡಲವನ್ನು ರಚನೆ ಮಾಡಿ ಮೈಸೂರಿಗೊಬ್ಬರು ಉಸ್ತುವಾರಿ ಸಚಿವರನ್ನು ಅಭಿವೃದ್ಧಿ ಪರ ಇರೋರನ್ನು ನೀವು ಹಾಕ್ಕೊಡಿ ಅಂತ ನಿಮ್ಮನ್ನು ಕೂಡ ಕೇಳ್ಕೊಳ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ನಾನು ಮುಖ್ಯಮಂತ್ರಿಗಳ ಮನೆ ಬಾಗಿಲಿಗೆ ಹೋಗೇ ಹೋಗ್ತೀನಿ ಅವರ ಕಚೇರಿಗೆ ಹೋಗೇ ಹೋಗ್ತೀನಿ ನನ್ನ ಕೆಲಸ ಮಾಡಿಕೊಡಿ ಇಷ್ಟನ್ನ ಜನರಿಗೋಸ್ಕರ ಮಾಡಿಕೊಡಿ ಅಂತ ನಾನು ಖಂಡಿತ ಕೇಳ್ಕೊಳ್ತೀನಿ ಸ್ಟೇಡಿಯಂ ವಿಚಾರವಾಗಿ ಹಿಂದೆ ಗೊತ್ತಿರಲಿಲ್ಲ ಲೋಕಸಭೆಗೆ